जय हिंद स्नेहितरे, गडी भद्रता पड़ेयल्ली तावेनादरू भर्ती आगलु बयसिद्दरे ई वीडियो स्पेशली निमगागी बीएसएफ बग्गे विवरवागी तिळिदुकोळ्ळोण। याकेंद्रे याव क्षेत्रदल्ली नावु केलस माडलु अथवा जॉयिन आगलु बयसुत्तेवे अदर बग्गे संपूर्ण माहिति तिळियुवुदु अवश्य। गडी भद्रता पड़े ओंदु भारतद प्रमुख अरे सेना पड़े आगिद्दु ವಿಶ್ವದ ಅತಿ ದೊಡ್ಡ ಬಾರ್ಡರ್ ಗಾರ್ಡಿಂಗ್ ಫೋರ್ಸ್ ಅನಿಸಿಕೊಂಡಿದೆ। ಬಿಎಸ್ಎಫ್ ಭಾರತದ ಅಂತಾರಾಷ್ಟ್ರೀಯ 6385 ಕಿಲೋಮೀಟರ್ ಉದ್ದದ ಗಡಿ ಕಾಯುವುದರ ಜೊತೆಗೆ ಗಡಿಯಲ್ಲಿರುವ ಜನರ ರಕ್ಷಣೆ ಮಾಡುವುದು ಮತ್ತು ದೇಶದ ಆಂತರಿಕ ಸುರಕ್ಷತೆಯನ್ನು ಕಾಪಾಡುವುದು ಬಿಎಸ್ಎಫ್ನ ಒಂದು ಮುಖ್ಯ ಉದ್ದೇಶ ಆಗಿದೆ। ಸ್ನೇಹಿತರೆ, ಬಿಎಸ್ಎಫ್ನಲ್ಲಿ ಯಾವ ಯಾವ ಹುದ್ದೆಗಳಿಗಾಗಿ ಭರ್ತಿ ಮಾಡಲಾಗುತ್ತದೆ ಮತ್ತು ಭರ್ತಿಯಾಗಲು ನಿಮಗೆ ಬೇಕಾಗಿರುವ ಏಜ್ ಲಿಮಿಟ್, ಹೈಟ್, ವೇಟ್, ಚೆಸ್ಟ್ ಎಷ್ಟಿರಬೇಕು, ನಿಮ್ಮ ಎಜುಕೇಷನ್ ಎಷ್ಟಾಗಿರಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್, ನೇಮಕಾತಿಯ ವಿಧಾನ ಹೇಗಿರುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ। ಬಿ ಎಸ್ ಎಫ್ನಲ್ಲಿ ಬೇರೆ ಬೇರೆ ಗ್ರೇಡ್ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಬೇರೆ ಆಗಿರುತ್ತೆ। ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ನಲ್ಲಿ ಕೋಬಲರ್, ವಾಷರ್ಮ್ಯಾನ್, ವಾಟರ್ ಕ್ಯಾರಿಯರ್, ಟೇಲರ್, ಕುಕ್, ಪೇಂಟರ್, ಕಾರ್ಪೆಂಟರ್, ಬಾರ್ಬರ್, ಸ್ವೀಪರ್, ವೇಟರ್ ಪೋಸ್ಟ್ಗಳಿಗಾಗಿ ಬಿ ಎಸ್ ಎಫ್ ನೇರವಾಗಿ ಸಮಯ ಸಮಯದಲ್ಲಿ ಭರ್ತಿ ಮಾಡುತ್ತದೆ। ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ಗೆ ಅಪ್ಲೈ ಮಾಡುವ ಅಭ್ಯರ್ಥಿಗಳು ವಯಸ್ಸು 18 ವರ್ಷ ಆಗಿರಬೇಕು, 23 ವರ್ಷದ ಒಳಗಿರಬೇಕು, ಒಬಿಸಿ ಕ್ಯಾಂಡಿಡೇಟ್ ಆಗಿದ್ದರೆ 3 ವರ್ಷ, ಎಸ್ಟಿ ಎಸ್ಸಿ ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಏಜಿನಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ। ಎಜುಕೇಷನ್ 10th ಪಾಸ್ ಆಗಿರಬೇಕು ಮತ್ತು ಅಪ್ಲೈ ಮಾಡುವ ಟ್ರೇಡ್ನಲ್ಲಿ ನೀವು ಯಾವ ಟ್ರೇಡ್ಗೆ ಅಪ್ಲೈ ಮಾಡ್ತೀರಾ ಅದರಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ 1 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರಬೇಕು। ಸೆಲೆಕ್ಷನ್ ಪ್ರೊಸೆಸ್ ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಹೈಟು 167.5 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ 78 ಸೆಂಟಿಮೀಟರಿಂದ 83 ಸೆಂಟಿಮೀಟರ್ ಬರಬೇಕು, ವೇಟು ಆ್ಯಸ್ ಪರ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಒಂದು ಚಾರ್ಟ್ ಇರುತ್ತೆ ಆ ಪ್ರಕಾರ। ಪಿ ಇ ಟಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನಲ್ಲಿ 5 ಕಿಲೋಮೀಟರ್ ರನ್ 24 ನಿಮಿಷದಲ್ಲಿ ಓಡಬೇಕು, ಲಾಂಗ್ ಜಂಪ್ 11 ಫೀಟ್ 3 ಚಾನ್ಸ್ ಸಿಗುತ್ತೆ ಕ್ಲಿಯರ್ ಮಾಡಬೇಕು, ಹೈ ಜಂಪ್ 3.5 ಫೀಟ್ 3.5 ಫೀಟು ಅದಕ್ಕೂ 3 ಚಾನ್ಸ್ ಸಿಗುತ್ತೆ ಜಂಪ್ ಮಾಡಿ ಕ್ಲಿಯರ್ ಮಾಡಬೇಕು। ಫಿಸಿಕಲ್ ಟೆಸ್ಟ್ ಆದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳಾದ ಎಜುಕೇಷನಲ್ ಸರ್ಟಿಫಿಕೇಟ್ಸ್, ಡೊಮೆಸೈಲ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಕಲರ್ ಫೋಟೋಸ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮುಂತಾದವುಗಳನ್ನು ಚೆಕ್ ಮಾಡಲಾಗುತ್ತದೆ। ಅದರಲ್ಲಿ ಟ್ರೇಡ್ ಟೆಸ್ಟ್ ಕೂಡ ಮಾಡಲಾಗುತ್ತದೆ, ನೀವು ಯಾವ ಟ್ರೇಡ್ ಅಪ್ಲೈ ಮಾಡಿದ್ದೀರಾ ಆ ಟ್ರೇಡ್ ಬಗ್ಗೆ। ನೆಕ್ಸ್ಟ್ 100 ಅಂಕಗಳ ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಪಾಸ್ ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತದೆ, ಕೊನೆಯಲ್ಲಿ ನಿಮ್ಮೊಂದು ಫೈನಲ್ ರಿಸಲ್ಟ್ ಮೆರಿಟ್ ತಯಾರಾಗುತ್ತೆ। ಇದು ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ನ ಸೆಲೆಕ್ಷನ್ ಪ್ರೊಸೆಸ್। ನಂತರ ಕಾನ್ಸ್ಟೇಬಲ್ ಜಿ ಡಿ ಪೋಸ್ಟ್ಗಾಗಿ ಎಸ್ ಎಸ್ ಸಿ ನೇರವಾಗಿ ನೇಮಕಾತಿ ಮಾಡುತ್ತದೆ। ಅಪ್ಲೈ ಮಾಡುವ ಅಭ್ಯರ್ಥಿಗಳು ವಯಸ್ಸು 18 ವರ್ಷ ಆಗಿರಬೇಕು, 23 ವರ್ಷದಕ್ಕಿಂತ ಕಡಿಮೆ ಇರಬೇಕು, ಒಬಿಸಿ ಕ್ಯಾಂಡಿಡೇಟ್ಸ್ ಆಗಿದ್ದರೆ 3 ವರ್ಷ, ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಆಗಿದ್ದರೆ 5 ವರ್ಷ, ಏಜ್ನಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ, 10th ಪಾಸ್ ಆಗಿರಬೇಕು। ಕಾನ್ಸ್ಟೇಬಲ್ ಜಿ ಡಿ ಸೆಲೆಕ್ಷನ್ ಪ್ರೊಸೆಸ್ ಡಿಟೇಲ್ಸ್ ಬಗ್ಗೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಡಿಟೇಲ್ಸ್ ಇನ್ ಕನ್ನಡ ವಿಡಿಯೋ ನೋಡಿ, ಅದರಲ್ಲಿ ಪೂರ ಡಿಟೇಲ್ ಇದೆ ಕಾನ್ಸ್ಟೇಬಲ್ ಜಿ ಡಿ ಬಗ್ಗೆ। ನಂತರ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇರವಾಗಿ ಸೆಲೆಕ್ಷನ್ ಮಾಡುತ್ತದೆ। ಅಪ್ಲೈ ಮಾಡುವ ಅಭ್ಯರ್ಥಿಗಳು ವಯಸ್ಸು 20 ವರ್ಷ ಆಗಿರಬೇಕು, 25 ವರ್ಷಗಳ ಒಳಗಿರಬೇಕು, ಒಬಿಸಿ ಕ್ಯಾಂಡಿಡೇಟ್ಗೆ 3 ವರ್ಷ, ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ 5 ವರ್ಷ, ಏಜ್ನಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ। ಎಜುಕೇಷನ್ ಬ್ಯಾಚುಲರ್ ಡಿಗ್ರಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎನಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಆಗಿರಬೇಕು। ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಪ್ರೊಸೆಸ್ ರಿಟರ್ನ್ ಎಕ್ಸಾಮ್ 100 ಅಂಕಗಳಿಗೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್
ಇಂಡೂರೆನ್ಸ್ ಟೆಸ್ಟ್ ಪಾಸ್ ಆದಮೇಲೆ ಮತ್ತೆ 100 ಅಂಕಗಳಿಗೆ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್, ಪಾಸ್ ಆದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಕೊನೆಗೆ ಫೈನಲ್ ಮೆರಿಟ್ ಲಿಸ್ಟ್ ತಯಾರಾಗುತ್ತೆ. ರಿಟರ್ನಲ್ಲಿ ಫಸ್ಟ್ ಪೇಪರ್ 100 ಮಾರ್ಕ್ಸ್ಗಾಗಿ ಮತ್ತು ಸೆಕೆಂಡ್ ಪೇಪರ್ ಕೂಡ 100 ಮಾರ್ಕ್ಸ್ಗಾಗಿ, ಟೋಟಲ್ 200 ಮಾರ್ಕ್ಸ್, 200 ಅಂಕಗಳಿಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಹೈಟ್ ಮೇಲಿಗೆ 170 ಸೆಂಟಿಮೀಟರ್, ಫಿಮೇಲ್ಗೆ 157 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಮೇಲಿಗೆ 80 ಸೆಂಟಿಮೀಟರಿಂದ 85 ಸೆಂಟಿಮೀಟರ್ ಬರಬೇಕು. ವೇಟು ಆಸ್ ಪರ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಚಾರ್ಟ್ ಪ್ರಕಾರ. ನಂತರ ಫಿಸಿಕಲ್ ಇಂಡೂರೆನ್ಸ್ ಟೆಸ್ಟ್ನಲ್ಲಿ 100 ಮೀಟರ್ ರೇಸ್ ಮೇಲಿಗಾಗಿ 16 ಸೆಕೆಂಡ್, ಫಿಮೇಲ್ಗಾಗಿ 18 ಸೆಕೆಂಡ್ ಇರುತ್ತೆ. 1.6 ಕಿಲೋಮೀಟರ್ ರೇಸ್ ಮೇಲಿಗಾಗಿ 6.5 ಮಿನಿಟ್ಸ್, ಫಿಮೇಲ್ಗಾಗಿ 800 ಮೀಟರ್ ರೇಸ್ 4 ಮಿನಿಟ್ಸ್, ಮೇಲಿಗೆ 3.65 ಮೀಟರ್ಸ್ ಲಾಂಗ್ ಜಂಪ್ 3 ಚಾನ್ಸ್ನಲ್ಲಿ ಕ್ಲಿಯರ್ ಮಾಡಬೇಕು. ಫಿಮೇಲ್ಗಾಗಿ 2.7 ಮೀಟರ್ ಲಾಂಗ್ ಜಂಪ್ 3 ಚಾನ್ಸ್ ಸಿಗುತ್ತೆ. ಮೇಲಿಗಾಗಿ 1.2 ಮೀಟರ್ಸ್ ಹೈ ಜಂಪ್, ಫಿಮೇಲ್ಗಾಗಿ 0.9 ಮೀಟರ್ಸ್ ಮತ್ತು 3 ಫೀಟ್ ಹೈ ಜಂಪ್ ಇರುತ್ತೆ. ಮೇಲಿಗೆ 4.5 ಮೀಟರ್ಸ್ ಶಾರ್ಟ್ ಫಿಟ್ ಥ್ರೋ ಇರುತ್ತೆ, 3 ಚಾನ್ಸ್ನಲ್ಲಿ ಕ್ಲಿಯರ್ ಮಾಡಬೇಕು. ಆ ನಂತರ ಮೆಡಿಕಲ್ ಎಕ್ಸಾಮ್ ಮಾಡಲಾಗುತ್ತದೆ. ಮೆಡಿಕಲ್ನಲ್ಲಿ ಪಾಸ್ ಆದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ, ನಂತರ ಫೈನಲ್ ಮೆರಿಟ್ ಲಿಸ್ಟ್ ತಯಾರಾಗುತ್ತೆ. ಸ್ನೇಹಿತರೆ, ಇದುವರೆಗೆ ಗಡಿ ಭದ್ರತಾ ಪಡೆಯಲ್ಲಿ ಅಂದರೆ BSF ನಲ್ಲಿ ಕೆಲವೊಂದು ಪೋಸ್ಟ್ಗಳಲ್ಲಿ ಯಾವ ಥರ ಭರ್ತಿ ಆಗ್ತಾರೆ ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮೆಡಿಕಲ್ ಟೆಸ್ಟ್ ಬಗ್ಗೆ ಡೀಟೇಲ್ ಬೇಕಾದರೆ ಮೆಡಿಕಲ್ ವಿಡಿಯೋದಲ್ಲಿ ಡೀಟೇಲ್ ಇದೆ ನೋಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಭೇಟಿಯಾಗೋಣ. ಜೈ ಹಿಂದ್.